ನಮಸ್ಕಾರ ಕನ್ನಡಿಗರೇ, ಮತ್ತೊಮ್ಮೆ ಹೊಚ್ಚ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಶುಭ ದಿನ, ನಾನಿದ್ದೀನಿ ಮೈಸೂರಿನಲ್ಲಿ. ಇವತ್ತು ಮೈಸೂರಲ್ಲಿ ಏನಪ್ಪ ಫೇಮಸ್ಸು ಅಂದರೆ ಕಬ್ನಾಳು. ಇಲ್ಲಿ ಈ ಕಬ್ನಾಳನ್ನ ಕುಡಿಯೋಕ್ಕೆ ಫಾರಿನಿಂದ ಎಲ್ಲ ಜನ ಬರ್ತಾರಂತೆ. ಇವಾಗ ಆ ಕಬ್ನಾಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹಾಗೆ ಮುಂದೆ ಹೋಗೋಣ, ತೋರಿಸ್ತೀನಿ. ಇವತ್ತು ನೋಡ್ಬೋದು ನೀವು ನಮ್ಮ ಮೈಸೂರಲ್ಲಿ ಗಾಡಿನ ಎಷ್ಟು ಕ್ಲೀನಾಗಿ ಪಾರ್ಕ್ ಮಾಡಿದ್ದಾರೆ ನೋಡಿ, ಒಂದೇ ಸೈಡಲ್ಲಿ. ಇವಾಗ ನಾವು ಹೋಗ್ಬೇಕಾದ್ರೂ ಇದೇ ದಾರಿಲಿ ಸ್ಟ್ರೈಟು ಡೆಡ್ ಆ್ಯಂಡ್ ಒಂದೇ ರೋಡು, ಡೆಡ್ ಆ್ಯಂಡು ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳಿದು ಸ್ಟ್ರೈಟ್ ಒಂದೇ ರೋಡು ಡೆಡ್ ಆ್ಯಂಡ್ ಹೋದರೆ ಸಿಕ್ಬಿಡುತ್ತೆ. ಇವಾಗ ಬನ್ನಿ ಹಂಗೆ ಹೊರಡೋಣ. ಗುರು ಸುಮಾರು 10-15 ನಿಮಿಷಗಳ ಕಾಲ ನಡ್ಕೊತಾ ಬಂದಮೇಲೆ ಫೈನಲಾಗಿ ಅಂಗಡಿ ಸಿಕ್ಕಿದೆ. ಅಲ್ಲಿ ಎಷ್ಟು ಹೆವಿ ಜನ ಇದ್ದಾರೆ. ನಿಮಗೆ ಲ್ಯಾಂಡ್ ಮಾರ್ಕ್ ಬೇಕು ಅಂದರೆ ಕರೆಕ್ಟಾಗಿ ಯಾವುದಪ್ಪ ಅಂದರೆ ನೀವು ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಇದು ಮೈಸೂರು ವಿಶ್ವವಿದ್ಯಾನಿಲಯ, ಅದ್ರ ಪಕ್ಕದ ರೋಡಲ್ಲೇ ಇರೋದು. ಇವಾಗ ಬನ್ನಿ ಅಲ್ಲೋಗಿ ಜ್ಯೂಸ್ ಟ್ರೈ ಮಾಡೋಣ, ಸಕ್ಕತ್ತಾಗಿರುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ಇವಾಗ ಬನ್ನಿ ಹೋಗೋಣ ಗುರು. ಇವಾಗ ನಾವಿದ್ದೀವಿ ಜ್ಯೂಸ್ ಅಂಗಡಿ ಮುಂದೆ, ನೋಡ್ಬೋದು ಜನ ಎಲ್ಲ ಬಂದಿದ್ದಾರೆ. ಈಗ ಬಂದು ಮೇನ್ ರೋಡ್ ಪಕ್ಕದಲ್ಲೇ ಇರೋದು. ಮತ್ತು ಇಲ್ಲಿ ನೋಡ್ರಿ, ಇದೆಲ್ಲ ಡೈಲಿ ವಿಶೇಷತೆಗಳು ಇಲ್ಲಿ. ಇದು ಮೇಯ್ನಾಗಿ ಕನ್ನಡದಲ್ಲೇ ಹಾಕಿದ್ದಾರೆ ಗುರು, ಎವಿ ಇಷ್ಟ ಆಯಿತು ನನಗಂತೂ. ಮತ್ತು ಇಲ್ಲಿ ನಿಂತ್ಕೊಳ್ಳೋಕ್ಕೂ ಅಷ್ಟೇ, ಮೇಲ್ಗಡೆ ಮರ ಇದೆ, ತಣ್ಣಗಿರುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಥರ ಫ್ರೂಟ್ಸ್ ಇದೆ ಅಂತ. ಕಿತ್ಳೆಣ್ಣು ಇದೆ, ಮತ್ತು ಇದು ಸೀಬೆಕಾಯಿ, ಪೈನಾಪಲ್ಲು, ಮೂಸಂಬಿ, ಮತ್ತು ಬೆಟ್ಟದ ನೆಲ್ಲಿಕಾಯಿ ಐತೆ ಗುರು. ಈ ಥರ ಎಲ್ಲ ಹಾಕಿ ಜ್ಯೂಸ್ ಮಾಡ್ಬೋದೇನೋ, ಹಾಗೆ ನೋಡೋಣ ಇವಾಗ ಮುಂದೆಗಡೆ. ಗುರು ಇವೆಲ್ಲ ಗಿಡಮೂಲಿಕೆಗಳಂತೆ, ಇದನ್ನು ಹಾಕಿ ಜ್ಯೂಸ್ ಮಾಡ್ತಾರೆ. ಇವಾಗ ಟ್ರೈ ಮಾಡೋಣ ಜ್ಯೂಸ್ನ ಯಾವ ಥರ ಇರುತ್ತೆ ಅಂತ ನೋಡೋಣ. ನೋಡ್ಬೋದು ನೀವು ಜ್ಯೂಸ್ ಎಲ್ಲ ಹಾಕೋರೆ, ಇವರೇ ಮಾಡೋದಿಲ್ಲ ಕಬ್ನಾಳು. ಅಣ್ಣ ಯಾವಾಗ ಅಣ್ಣ ಸ್ಟಾರ್ಟ್ ಆಗಿದೆ ನಿಮ್ಮದು ಜ್ಯೂಸ್ ಅಂಗಡಿ? 3 ವರ್ಷ. ಪರವಾಗಿಲ್ವ ಬಿಸ್ನೆಸ್ ಅಣ್ಣ? ಅಣ್ಣ ಎಷ್ಟು ಥರ ವೆರೈಟಿ ಸಿಗುತ್ತೆ ಜ್ಯೂಸಲ್ಲಿ? 60 ಥರ. ಇವಾಗ ನಾವು ಮಿಕ್ಸ್ ಜ್ಯೂಸ್ ತೊಗೊಂಡು ಕುಡಿಯೋಣ, ಟ್ರೈ ಮಾಡೋಣ. ಅಣ್ಣ ನಿಮ್ಮ ಅಂಗಡಿ ಟೈಮಿಂಗ್ಸು? ಬೆಳಗ್ಗೆ 5 ಗಂಟೆಯಿಂದ ಸಂಜೆ 7:30. ಬೆಳಗ್ಗೆ 5 ಗಂಟೆಯಿಂದ ಸಂಜೆ 7:30 ವರೆಗೂ ಯಾವಾಗ ಬಂದರೂ ಸಿಗುತ್ತೆ ಜ್ಯೂಸು? ಓಕೆ ಅಣ್ಣ, ಇವಾಗ ನಾವು ಟ್ರೈ ಮಾಡ್ತೀವಿ. ಟ್ರೈ ಮಾಡೋಣ. ತೋರಿಸ್ತೀನಿ ನಿಮಗೆ, ನೋಡುವ ನೀವು ಒಂದೊಂದೇ. ನೀವು ಪುದೀನ ಹಾಕಿದ್ದು ಪುದೀನ, ಮತ್ತು ಇದು ಇದು ಫೀಟ್ರದು ದ್ರಾಕ್ಷಿ, ಮತ್ತು ಇದು ರೋಸು. ಇವಾಗ ಡ್ರ್ಯಾಗನ್ ಫ್ರೂಟ್ ಹಾಕ್ತವ್ರೆ, ಡ್ರ್ಯಾಗನ್ ಫ್ರೂಟು, ಪೈನಾಪಲ್ಲು, ಕಿವಿಹಣ್ಣು. ಇಷ್ಟೆಲ್ಲ ಹಾಕಿ ಒಂದೇ ಸಲ ತೆಗೆಯೋ ರಸ. ಅಯ್ಯೋ ಇರೋ ಹಣ್ಣೆಲ್ಲ ಹಿಂಗೆ ಹಾಕಿ 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 ಜ್ಯೂಸ್ ಮಾಡೋದು, ಕುಡಿಯೋಕ್ಕೆ ಮಾತ್ರ ಸೂಪರಾಗಿರುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರಂತೆ, ಅವ್ರು ಕುಡಿದ್ಬಿಟ್ಟು ನಾನು ಹೇಳಿರೋದು. ಜ್ಯೂಸ್ ಮಾಡೋದು ಇವರು ಎಲ್ಲ ಕಂಪ್ಲೀಟಾಗಿ ಹಾಕಿ ಆದಮೇಲೆ ಜ್ಯೂಸು ಕಂಪ್ಲೀಟ್ ಆಗುತ್ತೆ.
ಕಂಪ್ಲೀಟ್ ಆದಮೇಲೆ ಟ್ರೈ ಮಾಡೋಣ. ಇವಾಗ ಇನ್ನೊಂದು ಸಲ ಹಾಕ್ತಾರೆ ಇವರು, ಅಷ್ಟೇ ಇರೋದು. ಇನ್ನೊಂದು ಸಲ ಹಾಕಿದ್ರೆ ಮುಗಿಯುತ್ತೆ ಅಂತಂತೀನಿ. ಕಿವಿ ಜ್ಯೂಸು ಎಲ್ಲ ಬಿದ್ದೋಯ್ತು. ಇವಾಗ ಬನ್ನಿ ಗುರು, ಜ್ಯೂಸು ರೆಡಿ ಆಗಿದೆ, ಟ್ರೈ ಮಾಡೋವಂಥ ಸಮಯ. ಗುರು ಫೈನಲ್ ಆಗಿ ಜ್ಯೂಸು ನಮ್ಮ ಕೈಯಲ್ಲಿದೆ, ನೋಡ್ಬೋದು ನೀವು. ಇವಾಗ ಕುಡ್ದು ಟ್ರೈ ಮಾಡೋಣ. ಮಿಕ್ಸ್ ಫ್ರೂಟ್ಸು ನಿಮ್ಮ ಕಣ್ಣು ಮುಂದೆನೇ ಮಾಡಿರೋದು, ನೋಡ್ಬೋದು ನೀವು ಯಾವ ಥರ ಕಾಣೋದ್ರಿಂದ. ಫುಲ್ಲು ವೈಟ್ ಹೋಗಿದೆ ಗುರು. ಇವಾಗ ಕುಡ್ದು ಟ್ರೈ ಮಾಡೋಣ. ಗುರು ಇದಕ್ಕೆ ಸೀಬೇಗ ಎಲ್ಲ ಹಾಕಿರಂಗವ್ರೆ, ಸೀಬೇಗಾಯಿ ಫ್ಲೇವರ್ ಎದ್ದು ಬರ್ತಾ ಇದೆ. ಮತ್ತು ದ್ರಾಕ್ಷಿ ಹಾಕವ್ರೆ, ದ್ರಾಕ್ಷಿ. ಮತ್ತು ಈ ಶುಗರ್ ಕೆನ್ದು ಜ್ಯೂಸು ಹೆವಿ, ಅದು ಮಾಮೂಲಿ ಇದ್ದೇ ಇರುತ್ತೆ ಶುಗರ್ ಕೆನು. ಆದರೆ ದ್ರಾಕ್ಷಿ ಫ್ಲೇವರು ಮತ್ತು ಸೀಬೇಗಾಯಿ ಫ್ಲೇವರು ಎದ್ದು ಬರ್ತಾ ಇದೆ. ಮತ್ತು ಡ್ರ್ಯಾಗನ್ ಫ್ರೂಟ್ ಹಾಕಿರಂಗವ್ರೆ, ಡ್ರ್ಯಾಗನ್ ಫ್ರೂಟು ಸೂಪರ್ ಆಗಿದೆ ಗೈಸ್, ತಮಾಷೆ ಅಲ್ಲ. ನ್ಯಾಚುರಲ್ಲು, ಇದಕ್ಕೆ ಯಾವುದೇ ರೀತಿಯಾದಂಥ ಐಸು ಏನೂ ಹಾಕಿಲ್ಲ, ಫುಲ್ಲು ಪ್ಯೂರ್ ಆಗಿದೆ ಜ್ಯೂಸ್ ಮಾತ್ರ ಸೂಪರು. ಇನ್ನೂ ಗಟ್ಟಿಯಾಗಿದೆ ಗುರು ಜ್ಯೂಸು, ಫುಲ್ಲು ತೆಳ್ಳಗಿಲ್ಲ ಜ್ಯೂಸು, ಫುಲ್ಲು ಗಟ್ಟಿ ಗಟ್ಟಿ. ಒಂದು ಜ್ಯೂಸ್ ಕುಡಿದ್ರೆ ಫುಲ್ಲು ಹೊಟ್ಟೆ ತುಂಬೋಗುತ್ತೆ, ಅಷ್ಟು ಜಾಸ್ತಿ ಕೊಟ್ಟವ್ರೆ ಜ್ಯೂಸ್ನ. ಸೂಪರ್ ಆಗಿದೆ ಗುರು, ಯಾಕೆ ಹೇಳ್ತೀರಾ, ಮಸ್ತಾಗೈತೆ. ನೀವು ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ. ಯಾವಾಗಾದರೂ ಮೈಸೂರು ವಿಸಿಟ್ ಮಾಡಿದ್ಮೇಲೆ ಈ ಕಡೆ ಬಂದು ಒಂದು ಗ್ಲಾಸ್ ಜ್ಯೂಸ್ ಕುಡ್ಕೊಂಡೋಗಿ, ತಂಪಾಗಿರುತ್ತೆ. ಈ ಗ್ಲಾಸ್ ಪ್ರೈಸ್ ಎಷ್ಟು ಅಂತ ಹಂಗೆ ಹೇಳ್ತೀನಿ. ಈ ಗ್ಲಾಸ್ನ ಪ್ರೈಸ್ ಬಂದು 100 ರೂಪಾಯಿ ಅಂದರೆ, ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಯಾವ ರೇಟಲ್ಲಿ ಬೇಕೋ ನೀವು ತಗೊಬೋದು. ಇದು 100 ರೂಪಾಯಿ ಒಂದು ಗ್ಲಾಸು, ಸಕ್ಕತ್ತಾಗಿರುತ್ತೆ ಗೈಸ್, ಕುಡೀರಿ ಬಂದು, ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಗೈಸ್ ಫೈನಲ್ ಆಗಿ ಜ್ಯೂಸ್ ಏನೋ ಟ್ರೈ ಮಾಡಿದ್ದಾಯಿತು. ಜ್ಯೂಸ್ ಅಂತೂ ಸೂಪರ್ ಆಗೈತೆ ಗುರು. ನನ್ನ ಲೈಫಲ್ಲೇ ನಾನು ಈ ಥರ ಜ್ಯೂಸ್ನ ನನ್ನ ಲೈಫಲ್ಲೇ ಕುಡ್ದಿಲ್ಲ. ನೀವು ಕೇಳ್ಬೋದು ಯಾಕಪ್ಪ 100 ರೂಪಾಯಿ ಅಂತ. ಅವರು ಹಾಕೋವಂಥ ಪ್ರತಿ ಫ್ರೂಟ್ಸು, ಎಲ್ಲ ಫ್ರೂಟ್ಸು ಮಿಕ್ಸ್ ಆಗಿರೋಂಥ ಫ್ರೂಟ್ಸು ಮಸ್ತಾಗಿರುತ್ತೆ. ನೀವು ಬಂದು ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಮೈಸೂರಿಗೆ ಬಂದಾಗ ಮಸ್ಟ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.